ನಾನ್ವೆಜ್ ಪ್ರಿಯರಿಗೆ ಬಿರಿಯಾನಿ ಹೇಗಿರುತ್ತೋ ಅದೇ ರೀತಿ ಸಸ್ಯಹಾರಿಗಳಿಗೆ ಪುಲಾವ್. ಪುಲಾವ್ನಲ್ಲಿ ತುಂಬ ವಿಧವಾದ ರೆಸಿಪಿ ಇದೆ. ಇವತ್ತಿನ ವಿಡಿಯೋದಲ್ಲಿ ಕುಕ್ಕರ್ನಲ್ಲಿ ಸುಲಭವಾಗಿ ಗಮಗಮಿಸುವ ಪುಲಾವನ್ನು ಹೇಗೆ ಮಾಡೋದಂತ ತಿಳಿಯೋಣ. ಇದರಲ್ಲಿ ಹೇಳಿದ ಟಿಪ್ಪನ್ನು ಮಿಸ್ ಮಾಡದೇ ಇರಲು ವಿಡಿಯೋವನ್ನು ಕೊನೆ ತನಕ ನೋಡಿ. ಪುಲಾವ್ ಮಾಡುವ ಮೊದಲು ಯಾವುದೆಲ್ಲ ತರಕಾರಿಗಳನ್ನು ನೀವು ಹೆಚ್ಚಿಡಬೇಕಂತ ತಿಳಿಸ್ತೇನೆ. ಮೊದಲಿಗೆ ಎರಡು ಮೀಡಿಯಂ ಸೈಜ್ನ ಈರುಳ್ಳಿಯನ್ನು ಈ ರೀತಿ ಸ್ಲೈಸ್ ಮಾಡಿ. ಈರುಳ್ಳಿ ಜಾಸ್ತಿ ಹಾಕಿದ್ರೆ ರುಚಿ ಚೆನ್ನಾಗಿರ್ತದೆ. ಬೀನ್ಸ್ ಅನ್ನು ನಾನು ಈ ರೀತಿ ಕಟ್ ಮಾಡ್ಕೊಂಡಿಟ್ಟಿದ್ದೇನೆ. ಕಟ್ ಮಾಡಿಕೊಂಡ ಬೀನ್ಸ್ ಒಟ್ಟಾರೆ ಒಂದು ಕಪ್ನಷ್ಟು ಇರಬೇಕು. ಹೋಟೆಲ್ನಲ್ಲಿ ಸಹ ಬೀನ್ಸ್ ಅನ್ನು ಇದೇ ರೀತಿ ಕಟ್ ಮಾಡ್ತಾರೆ. ಕ್ಯಾರೆಟ್ ಅನ್ನು ಉದ್ದಕ್ಕೆ ಸಪುರವಾಗಿ ಈ ರೀತಿ ಹೆಚ್ಕೊಂಡಿಡಿ. ಇದು ಸಹ ಬೀನ್ಸ್ನ ಹಾಗೆ ಒಂದು ಕಪ್ನಷ್ಟು ಇರಬೇಕು. ನಾನಿಲ್ಲಿ ಏಳು ಹಸಿಮೆಣಸನ್ನು ಈ ರೀತಿ ಸ್ಲಿಟ್ ಮಾಡ್ಕೊಂಡಿಟ್ಟಿದ್ದೇನೆ. ಈ ಪುಲಾವ್ಗೆ ಜಾಸ್ತಿ ಮಸಾಲೆ ಹುಡಿಗಳನ್ನು ನಾವು ಹಾಕೋದಿಲ್ಲ, ಹಾಗಾಗಿ ನಿಮಗೆ ಎಷ್ಟು ಖಾರ ಬೇಕು ಅದರ ತಕ್ಕ ಹಾಗೆ ಹಸಿಮೆಣಸನ್ನು ಹಾಕಿಕೊಳ್ಳಿ. ನಮಗೆ ಸುಮಾರು ಒಂದು ಟೇಬಲ್ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಬೇಕಾಗ್ತದೆ. ಈ ಪೇಸ್ಟ್ನ ಬದಲು ನೀವು ಜಿಂಜರ್ ಗಾರ್ಲಿಕ್ ಅನ್ನು ರಫ್ ಆಗಿ ಜಜ್ಜಿಕೊಳ್ಬಹುದು. ನಾನು ಒಂದು ಹಿಡಿಯಷ್ಟು ಒಣ ಬಟಾಣಿಯನ್ನು 6-7 ಗಂಟೆ ನೆನೆಸಿಟ್ಟಿದ್ದೆ. ನಂತರ ಹಸಿರು ಬಟಾಣಿ ಇರಲಿಲ್ಲ, ಹಾಗಾಗಿ ಹಳದಿ ಬಟಾಣಿಯನ್ನು ಉಪಯೋಗಿಸಿದ್ದೇನೆ. ಇದಕ್ಕೆ ಹಸಿರು ಹಸಿ ಬಟಾಣಿಯನ್ನು ಉಪಯೋಗಿಸಬಹುದು. ಪುಲಾವ್ಗೆ ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕಿದಷ್ಟು ಚೆನ್ನಾಗಿರ್ತದೆ. ನಾನಿಲ್ಲಿ ರಫ್ ಆಗಿ ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿಕೊಂಡಿದ್ದೇನೆ. ಇದು ಒಂದು ಬೌಲ್ನಷ್ಟಿದೆ. ಪುಲಾವ್ ಮಾಡಲಿಕ್ಕೆ ಇವಿಷ್ಟು ತರಕಾರಿಗಳು ಬೇಕೇ ಬೇಕಾಗ್ತದೆ. ಇದರ ಜೊತೆಗೆ ನೀವು ಬೇಕಾದರೆ ಹೂಕೋಸು ಮತ್ತು ಆಲೂಗಡ್ಡೆಯನ್ನು ಸೇರಿಸಬಹುದು. ಪುಲಾವ್ ಮಾಡಲಿಕ್ಕೆ ನಾನು ಬಾಸುಮತಿ ಅಕ್ಕಿಯನ್ನು ಉಪಯೋಗಿಸುತ್ತಿದ್ದೇನೆ. ನೀವು ಬೇಕಾದರೆ ಸೋನಾ ಮಸೂರಿ ಅಕ್ಕಿಯನ್ನು ಬಳಸ್ಕೊಳ್ಬಹುದು. ಬಾಸುಮತಿ ಅಕ್ಕಿಯನ್ನು ಉಪಯೋಗಿಸುವವರು 20 ನಿಮಿಷನಾದರೂ ಅಕ್ಕಿಯನ್ನು ನೆನೆಸಿಡಬೇಕು. ನಾನು ಈ ಕಪ್ನಿಂದ ಒಂದು ಕಪ್ನಷ್ಟು ಅಕ್ಕಿಯನ್ನು ತೆಗೆದುಕೊಂಡಿದ್ದೇನೆ. ಇದರಿಂದ ಸುಮಾರು 3-4 ಜನರಿಗೆ ಬೇಕಾಗುವಷ್ಟು ಪುಲಾವನ್ನು ಮಾಡಬಹುದು. ಪುಲಾವ್ ಮಾಡಲಿಕ್ಕೆ ಬೇಕಾದ ಸಾಮಗ್ರಿಗಳ ತಯಾರಿ ಆಗಿದೆ. ನಾವೀಗ ಪುಲಾವನ್ನು ಮಾಡೋಣ. ನಾನು 5 ಲೀಟರ್ನ ಕುಕ್ಕರ್ಗೆ 2 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಅನ್ನು ಹಾಕ್ಕೊಳ್ತೇನೆ. 3 ಟೇಬಲ್ ಸ್ಪೂನ್ ಅಷ್ಟು ತುಪ್ಪವನ್ನು ಹಾಕಬೇಕು. ಎಣ್ಣೆ ಮತ್ತು ತುಪ್ಪ ಸ್ವಲ್ಪ ಜಾಸ್ತಿ ಬೇಕಾಗ್ತದೆ, ಇದರಿಂದ ಅನ್ನವು ತುಂಬಾ ಉದುರುದರಾಗಿ ಬರ್ತದೆ. ಎಣ್ಣೆ ತುಪ್ಪ ಬಿಸಿಯಾದ ಮೇಲೆ ಒಂದು ಪುಲಾವ್ ಎಲೆಯನ್ನು ಹಾಕಿ, ಒಂದು ತುಂಡು ದಾಲ್ಚಿನ್ನಿ ಅಥವಾ ಚಕ್ಕೆಯನ್ನು ಹಾಕಬೇಕು. ಲೆಕ್ಕ ಮಾಡಿಕೊಂಡು 6 ಕರಿಮೆಣಸನ್ನು ಹಾಕಬೇಕು. 4 ಏಲಕ್ಕಿಯನ್ನು ಹಾಕಿ. ಇದು ಬಾಯಿಗೆ ಬರ್ತದೆ ಅಂತ ಇದ್ರೆ 1/2 ಟೀಸ್ಪೂನ್ ಅಷ್ಟು ಏಲಕ್ಕಿ ಪುಡಿಯನ್ನು ಹಾಕಬಹುದು. 3-4 ಲವಂಗವನ್ನು ಹಾಕಿ, ಚಕ್ರ ಮೊಗ್ಗುವಿನ ಒಂದು ತುಂಡನ್ನು ಹಾಕಬೇಕು. 2 ಟೀಸ್ಪೂನ್ ಅಷ್ಟು ಸೋಂಪು ಕಾಳುಗಳನ್ನು ಹಾಕಿ. ಇದರ ಜೊತೆಗೆ ಬೇಕಾದರೆ ಶಾಜೀರವನ್ನು ಹಾಕಬಹುದು. ಎಲ್ಲಾ ಮಸಾಲೆಗಳನ್ನು ಒಂದರ ಹಿಂದೆ ಒಂದು ಹಾಕಿದ ಮೇಲೆ ಈಗ ಹಸಿಮೆಣಸನ್ನು ಹಾಕಿ ಇದನ್ನೀಗ ನೀವು ಚೆನ್ನಾಗಿ ಹುರಿಬೇಕು. ನಾನೀಗ ಉರಿಯನ್ನು ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಟಿದ್ದೇನೆ. ಹಸಿಮೆಣಸಿನ ಮೇಲೆ ಬಿಳಿ ಬಣ್ಣ ತಿರುಗುವ ತನಕ ಇದನ್ನು ಚೆನ್ನಾಗಿ ಈ ರೀತಿ ಹುರಿದುಕೊಳ್ಳಿ. ಈಗ ಸ್ಲೈಸ್ ಮಾಡಿಕೊಂಡ ಈರುಳ್ಳಿಯನ್ನು ಹಾಕಿ ನಾನಿದನ್ನು 1 ನಿಮಿಷ ಸಾಫ್ಟ್ ಆಗುವ ತನಕ ಹುರಿಯುತ್ತೇನೆ. ಇದೇ ರೀತಿ ಉಳಿದ ತರಕಾರಿಗಳನ್ನು ಒಂದರ ಹಿಂದೆ ಒಂದು ಹಾಕಿಕೊಂಡು ಪ್ರತಿಯೊಂದನ್ನು 1 30 ಸೆಕೆಂಡ್ ಆದರೂ ಹುರ್ಕೊಳ್ಬೇಕು. ಈರುಳ್ಳಿಯ ನಂತರ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅನ್ನು ಹಾಕಿ. ಇದನ್ನು ಡೈರೆಕ್ಟ್ ಎಣ್ಣೆಗೆ ಹಾಕಿದ್ರೆ ಇದರಲ್ಲಿ ತೇವಾಂಶ ಇರೋದ್ರಿಂದ ಪಟಪಟನೆ ಸಿಡಿಯುತ್ತದೆ, ಹಾಗಾಗಿ ಈರುಳ್ಳಿ ಹಾಕಿದ ಮೇಲೆ ಇದನ್ನು ಹಾಕುವುದು ಉತ್ತಮ. ಇದರ ಕಚ್ಚಾ ವಾಸನೆ ಹೋಗುವ ತನಕ ನಾನು 1 ನಿಮಿಷ ಇದನ್ನು ಹುರಿಯುತ್ತೇನೆ. ಈಗ ಬಟಾಣಿಯನ್ನು ಹಾಕಿ ಇದರ ಜೊತೆಗೆ ಹೆಚ್ಚಿಕೊಂಡ ಕ್ಯಾರೆಟ್ ಅನ್ನು ಈಗಲೇ ಹಾಕ್ತೇನೆ. ಹೆಚ್ಚಿಕೊಂಡ ಬೀನ್ಸ್ ಅನ್ನು ಸಹ ಇದರ ಜೊತೆಗೆ ಹಾಕಬೇಕು. ಇದರ ಜೊತೆಗೆ ಆಲೂಗಡ್ಡೆ ಮತ್ತು ಹೂಕೋಸನ್ನು ನೀವು ಉಪಯೋಗಿಸುವುದಾದ್ರೆ ಅದನ್ನು ಸಹ ಈವಾಗಲೇ ಹಾಕಿಕೊಳ್ಳಿ. ಇದನ್ನೆಲ್ಲ ಚೆನ್ನಾಗಿ ಬೆರೆಸ್ಕೊಂಡು 1-30 ಸೆಕೆಂಡ್ ಬಾಡಿಸ್ಕೊಂಡ್ರೆ ಸಾಕು. ಈಗ ನಾನು 1 ಟೀಸ್ಪೂನ್ ಅಷ್ಟು ಉಪ್ಪನ್ನು ಹಾಕ್ತೇನೆ. ಆಮೇಲೆ ರುಚಿಯನ್ನು ನೋಡಿಕೊಂಡು ಬೇಕಾದರೆ ಸೇರಿಸ್ಕೊಳ್ಬಹುದು. ಉಪ್ಪು ಹಾಕಿದ ಮೇಲೆ ಪುನಃ ಒಂದ್ಸಲ ಚೆನ್ನಾಗಿ ಬೆರೆಸ್ಕೊಳ್ಳಿ. ನಾನೀಗ 1/2 ಟೀಸ್ಪೂನ್ ಅಷ್ಟು ಅರಿಶಿನ ಪುಡಿಯನ್ನು ಹಾಕ್ಕೊಳ್ತೇನೆ. ಹೆಚ್ಚಿಕೊಂಡ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಬೇಕೀಗ. ಇದರಲ್ಲಿ ಎಲ್ಲಾ ಕೊತ್ತಂಬರಿ ಸೊಪ್ಪನ್ನು ಈಗ ಹಾಕಬೇಡಿ, 1-2 ಟೇಬಲ್ ಸ್ಪೂನ್ ಅಷ್ಟು ನೀವು ಬದಿಗಿಡಿ. ಇದು ಕೊನೆಯಲ್ಲಿ ನಮಗೆ ಬೇಕಾಗ್ತದೆ. ನಾನು ಇಷ್ಟನ್ನು ಉಳಿಸಿಕೊಂಡಿದ್ದೇನೆ, ಇದು ನಮಗೆ ಆಮೇಲೆ ಉಪಯೋಗಕ್ಕೆ ಬರ್ತದೆ. ಇದನ್ನೀಗ ಚೆನ್ನಾಗಿ ಬೆರೆಸ್ಕೊಳ್ಬೇಕು.
ಕೆಲವರು ಇದರ ಜೊತೆಗೆ ಪುದೀನ ಎಲೆಗಳನ್ನು ಸೇರಿಸಿಕೊಳ್ಳುತ್ತಾರೆ. ಪುದೀನವನ್ನು ಯೂಶುವಲಿ ಬಿರಿಯಾನಿಗೆ ಮಾತ್ರ ಹಾಕೋದು. ಆದರೂ ನೀವು ಪುದೀನ ಎಲೆಗಳನ್ನು ಹಾಕಬೇಕು ಅಂತ ಇಚ್ಛಿಸಿದ್ರೆ 4 ರಿಂದ 5 ಎಲೆಗಳಿಗಿಂತ ಜಾಸ್ತಿ ಹಾಕಬೇಡಿ. ನಾವೀಗ ಎಲ್ಲ ಸಾಮಗ್ರಿಗಳನ್ನು ಹಾಕಿಕೊಂಡಿದ್ದಾಯಿತು. ಕೊನೆಯದಾಗಿ ನೆನೆಸಿಟ್ಟ ಅಕ್ಕಿಯನ್ನು ಹಾಕಬೇಕು. ಸೋನಾ ಮಸೂರಿ ಮತ್ತು ಬಾಸುಮತಿ ಅಕ್ಕಿಗೆ ನೀರಿನ ಅಳತೆ ಮತ್ತು ಬೇಯಿಸುವ ಸಮಯ ಎರಡೂ ಬೇರೆ. ಅದರ ಬಗ್ಗೆ ಮುಂದೆ ಹೇಳ್ತೇನೆ. ಅಕ್ಕಿ ಹಾಕಿದ ಮೇಲೆ ಎಲ್ಲಾ ಕಡೆ ಮಿಕ್ಸ್ ಆಗುವಂತೆ ಬೆರೆಸಿಕೊಂಡ್ರೆ ಸಾಕು. ಇದನ್ನು ತುಂಬಾ ಹೊತ್ತು ಬೆರೆಸ್ತಾ ಇದ್ರೆ ಬಾಸುಮತಿ ಅಕ್ಕಿ ಡೆಲಿಕೇಟ್ ಆಗಿರೋದ್ರಿಂದ ತುಂಡಾಗಬಹುದು. ಇದನ್ನೀಗ ಚೆನ್ನಾಗಿ ಬೆರೆಸಿಕೊಂಡಿದ್ದಾಯ್ತು. ನಾವೀಗ ನೀರನ್ನು ಹಾಕೋಣ. ನೀವು 1 ಕಪ್ ಬಾಸುಮತಿ ಅಕ್ಕಿ ಉಪಯೋಗಿಸಿದ್ರೆ 2 ಕಪ್ನಷ್ಟು ನೀರನ್ನು ಹಾಕಬೇಕು. ಅದೇ 1 ಕಪ್ ಸೋನಾ ಮಸೂರಿ ಅಕ್ಕಿಗೆ 2.5 ಕಪ್ನಷ್ಟು ನೀರನ್ನು ಹಾಕಿಕೊಳ್ಳಿ. ನೀವು ನೀರು ಜಾಸ್ತಿ ಹಾಕಿದ್ರೆ ಅನ್ನ ಮುದ್ದೆಯಾಗಿ ಬಿಡ್ತದೆ. ಹಾಗಾಗಿ ನೀರಿನ ಅಳತೆ ತುಂಬಾ ಇಂಪಾರ್ಟೆಂಟ್. ಒಂದ್ಸಲ ಇದನ್ನು ಚೆನ್ನಾಗಿ ಬೆರೆಸ್ಕೊಳ್ಳಿ. ಬಾಸುಮತಿ ಅಕ್ಕಿಯನ್ನು ಮೊದಲೇ 20 ನಿಮಿಷ ನೆನೆಸಿಟ್ಟ ಹಾಗೆ ಸೋನಾ ಮಸೂರಿಯನ್ನು ನೆನೆಸಿಡ್ಬೇಕಂತ ಇಲ್ಲ. ಅದನ್ನು ಸ್ವಚ್ಛವಾಗುವ ತನಕ ಚೆನ್ನಾಗಿ ತೊಳೆದುಕೊಂಡು ಡೈರೆಕ್ಟ್ ಆಗಿ ಹಾಕಬಹುದು. ಇದನ್ನು ಚೆನ್ನಾಗಿ ಬೆರೆಸ್ಕೊಂಡ ಮೇಲೆ ಇದರ ರುಚಿಯನ್ನು ಸ್ವಲ್ಪ ನೋಡ್ಕೊಳ್ಳಿ. ಉಪ್ಪು ಕಡಿಮೆ ಅಂತ ಅನಿಸಿದ್ರೆ ಈಗ ಹಾಕೊಳ್ಳಿ. ಇದನ್ನು ನಾವೀಗ ಬೆರೆಸ್ಕೊಂಡು ಬೇಯಿಸಬೇಕು. ಬಾಸುಮತಿ ಅಕ್ಕಿಯ ಪುಲಾವ್ಗೆ ಕೇವಲ 1 ವಿಸಲ್ ತೆಗೆದು 2 ನಿಮಿಷ ಸಣ್ಣ ಉರಿಯಲ್ಲಿಟ್ಟು ಗ್ಯಾಸ್ ಅನ್ನು ಆಫ್ ಮಾಡಿ. ಸೋನಾ ಮಸೂರಿ ಅಕ್ಕಿಯ ಪುಲಾವ್ಗೆ 2 ವಿಸಲನ್ನು ತೆಗೆಯಿರಿ. ನಾನೀಗ ಕುಕ್ಕರ್ನ ಮುಚ್ಚಳವನ್ನು ಹಾಕ್ಕೊಂಡು 1 ವಿಸಲ್ ತೆಗೆದು 2 ನಿಮಿಷದ ನಂತರ ಗ್ಯಾಸ್ ಅನ್ನು ಆಫ್ ಮಾಡ್ತೇನೆ. ಇದರ ಹಬೆ ಎಲ್ಲ ಈಗ ಹೋಗ್ಬಿಟ್ಟಿದೆ. ನಾನೀಗ ಕುಕ್ಕರ್ನ ಮುಚ್ಚಳವನ್ನು ತೆಗೆಯುತ್ತೇನೆ. ಇದನ್ನು ಬೆರೆಸುವ ಮೊದಲು 1/2 ಟೀಸ್ಪೂನ್ ಅಷ್ಟು ಗರಂ ಮಸಾಲ ಪುಡಿಯನ್ನು ಹಾಕಬೇಕು. ನಾವು ಸಪರೇಟ್ ಆಗಿ ತೆಗೆದಿಟ್ಟ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಳ್ಳಿ. ಈಗ ಎಲ್ಲವನ್ನು ಚೆನ್ನಾಗಿ ಬೆರೆಸ್ಕೊಳ್ಳಿ. ಬಾಸುಮತಿ ಅಕ್ಕಿಯು ಮೊದಲಿಗೆ ಒಂದಕ್ಕೊಂದು ಅಂಟಿಕೊಂಡಂತೆ ಇರ್ತದೆ. ಇದನ್ನು ಬೆರೆಸ್ಕೊಂಡ ಮೇಲೆ ಉದುರುದರಾಗಿ ಬಿಡ್ತದೆ. ಸೋನಾ ಮಸೂರಿ ಆದರೆ ನೀವು ಇದನ್ನು ಬೆರೆಸ್ಕೊಂಡ ಮೇಲೆ ಕುಕ್ಕರ್ನ ಮುಚ್ಚಳವನ್ನು ಪುನಃ ಹಾಕಿಕೊಂಡು 20 ನಿಮಿಷದ ನಂತರ ಸೇವಿಸಿ. ಅದೇ ಬಾಸುಮತಿಯ ಪುಲಾವ್ಗೆ ನೀವು ಕುಕ್ಕರ್ನ ಮುಚ್ಚಳವನ್ನು ಪೂರ್ತಿಯಾಗಿ ಮುಚ್ಚಬಾರದು. ಇದು ಒಳಗೊಳಗೆ ಇನ್ನೂ ಬೇಯುತ್ತಾ ಮುದ್ದೆಯಾಗಿ ಬಿಡುತ್ತದೆ ಇಲ್ಲಾಂದ್ರೆ. ಈ ಪುಲಾವನ್ನು ಈರುಳ್ಳಿ ಟೊಮ್ಯಾಟೊ ಸೌತೆಕಾಯಿಯಿಂದ ತಯಾರಿಸಿದ ರಾಯ್ತಾ ಜೊತೆಗೆ ಸೇವಿಸಿ. ಇದನ್ನೋಡಿ, ನಾನು ಮುಚ್ಚಿಕೊಳ್ಳುವಾಗ ಈ ರೀತಿ ಗ್ಯಾಪ್ ಅನ್ನು ಇಡ್ತೇನೆ. ಹೀಗೆ ಮಾಡೋದ್ರಿಂದ ಅನ್ನ ಓವರ್ ಆಗಿ ಬೇಯುವುದಿಲ್ಲ ಮತ್ತೆ ಉದುರುದುರಾಗಿ ಇರ್ತದೆ. ನಮ್ಮ ಈ ರೆಸಿಪಿಯನ್ನು ಟ್ರೈ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ನಾವು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಿಮಗೆಲ್ಲರಿಗೂ ಶುಭ ದಿನ.